ಕೊಪ್ಪಳ ತಾಲೂಕಿನ ಬಸಪುರ ಗ್ರಾಮದಲ್ಲಿರುವ ಮುರಳಿ ಅತಿಥಿ ಗೃಹದಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸಂಘ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸರ್ವ ಸದಸ್ಯರ ಮಹಾಮಂಡಳ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಕುಂದುಕೊರತೆಗಳ ಬಗ್ಗೆ ಮತ್ತು ಇತರ ಬೇಡಿಕೆಗಳ ಬಗ್ಗೆ ಚರ್ಚಿಸಲಾಯಿತು. ಈ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ವಂಶಸ್ಥರಾದ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲು, ಬಿಜೆಪಿ ಮುಖಂಡರಾದ ಸಂಗಮೇಶ್ ಸುಗ್ರೀವ, ಕರ್ನಾಟಕ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ರಾಜ್ಯಾಧ್ಯಕ್ಷರು, ಪದಾಧಿಕಾರಿಗಳು, ಗೈಡ್ ಮತ್ತು ಆನಗುಂದಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನ ಸ್ವಾಮಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷಿ ಅಂಪಿ ಹಾಗೂ ಇತರರು ಉಪಸ್ಥಿತರಿದ್ದರು. ಭೂಪಟದಲ್ಲಿ ಎಲ್ಲೋ ಒಂದು ನಮ್ಮ ಇದನ್ನ ತಗೊಂಡೋಗ್ಬೋದು, ಆ ಅವಕಾಶ ಇದೆ. ಈಗ ಸರ್ಕಾರ ಸಹ ನನಗೆ ತಿಳಿದ್ರ ಮಟ್ಟಿಗೆ ಈ ಅಂಜನಾದ್ರಿನ ಇದು ಮಾಡಬೇಕು ಅಂದ್ರೆ ಡೆವಲಪ್ ಮಾಡಬೇಕು ಅಂತೇಳಿ ಸಾಕಷ್ಟು ಅನುಕೂಲಗಳು ಮಾಡಿಕೊಡ್ಬೇಕು ಅಂತಿದೆ. ಅದನ್ನ ಈ ಭಾಗದವರು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ಇನ್ನು ಹೇಗೆ ಪ್ರವಾಸಿಗರೇ ಅಂತ ಹೇಳಲ್ಲ, ಯಾತ್ರಾ ಸ್ಥಳವಾಗಲಿ ಪ್ರವಾಸಿ ಸ್ಥಳವಾಗಲಿ ಹಾಗೆ ಮಾಡಿದ್ರೆ ಈ ಭಾಗದ ಜನಗಳ ಹಣಕಾಸಿನ ವ್ಯವಸ್ಥೆ ಅಭಿವೃದ್ಧಿ ಆಗುತ್ತೆ. ಸೊ ಅದನ್ನ ಸಂಪೂರ್ಣ ಮಾಡ್ಕೊಳ್ಳಿ. ನಾವೆಲ್ಲ ಮಾರ್ಗದರ್ಶಿಗಳು, ನಾಟ್ ಓನ್ಲಿ ಈ ಭಾಗದವರು ಅಂತ ಹೇಳಲ್ಲ, ಗುಲ್ಬರ್ಗಾದಿಂದ ಹಿಡಿದು ಚಾಮರಾಜನಗರದಂಗೆ ಇರುವಂತಹ ಎಲ್ಲಾ ಮಾರ್ಗದರ್ಶಿಗಳು ಸಹ ನಮ್ಮ ಈ ಅಂಜನಾದ್ರಿ ಭಾಗನ ಪ್ರಮೋಟ್ ಮಾಡಕ್ಕೆ ಹೇಳೋದಕ್ಕೆ ಬರುವಂತ ಪ್ರವಾಸಿಗರಿಗೆ ಹೇಳ್ತೀವಿ. ಇಲ್ಲಿ ಸೌಕರ್ಯ ಮೂಲಭೂತ ಸೌಕರ್ಯಗಳಿಗೆ ವ್ಯವಸ್ಥೆಗಳು ಮಾಡಿಕೊಟ್ಟು ಇನ್ನೂ ಹೆಚ್ಚಿನ ಜನ ಬರಲಿ ಅಂತ ಹೇಳ್ತಾ, ನಮ್ಮ ಸಂಸದರಾಗಿರ್ತಕ್ಕಂಥ ರಾಜಶೇಖರ ಅವರ ನಿರ್ದೇಶನದ ಮೇರೆಗೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ತಾವೆಲ್ಲರೂ ಆಶೀರ್ವಾದದಿಂದ ಇವತ್ತು ನಮ್ಮ ಸಾಹೇಬರು ಸಂಸತ್ತಿನಲ್ಲಿ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಭಾಗದ ಒಂದು ಪ್ರತಿನಿಧಿಗಳಾಗಿ ಇವತ್ತು ದೆಹಲಿಯ ಸಂಸತ್ನಲ್ಲಿ ತಮ್ಮೆಲ್ಲರ ಧ್ವನಿಯಾಗಿ ಅಲ್ಲಿ ಪ್ರಜ್ವಲಿಸುತ್ತಿದ್ದಾರೆ. ಅದಕ್ಕೆಲ್ಲ ತಮ್ಮ ಸಹಕಾರ ಆಶೀರ್ವಾದವೇ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ತಾವೇನು ಪ್ರವಾಸಿ ಮಾರ್ಗದರ್ಶಿಗಳ ಸಂಘ ಮತ್ತು ತಾವೆಲ್ಲ ಏನಿದ್ದೀರಿ ತಮ್ಮೆಲ್ಲರ ಜೊತೆಯಾಗಿ ತಮ್ಮ ಕಷ್ಟ ಸುಖಗಳಲ್ಲಿ ಹಾಗೂ ಯಾವುದೇ ನಿಮಗೆ ಬೇಕಾಗಿರೋ ಸಹಕಾರಗಳಲ್ಲಿ ನಮ್ಮ ಸಾಹೇಬರು ತಮ್ಮ ಜೊತೆಗೆ ಇರ್ತಾರಂತ ಈ ಸಂದರ್ಭದಲ್ಲಿ ಅವರ ಒಂದು ನಿರ್ದೇಶನದ ಮೇರೆಗೆ ನಾನು ಈ ಮಾತನ್ನು ಹೇಳ್ತಾ, ನಮ್ಮ ಬದಿಗೊತ್ತಿ ಸಂಘಟನೆ ಪ್ರಾರಂಭ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ
ಸ್ವಲ್ಪ ಕಮ್ಯುನಿಕೇಶನ್ ಮುಖಾಂತರ ಅಂತ ಒಂದು ಕೆಲಸ ನಿಂತ್ಕೊಂಡು ಹೋಗ್ಬಿಟ್ಟಿತ್ತು. ಆ ಸಂಘಟನೆ ಮತ್ತೆ ಮರುಜೀವ ಕೊಡಲಿಕ್ಕೆ ಹಲವಾರು ನಮ್ಮ ಹಿರಿಯ ಪ್ರವಾಸಿ ಮಹರ್ಷಿಗಳು ಶ್ರಮ ಪಡಬೇಕಂತ ಸಂದರ್ಭದಲ್ಲಿ ಅವರ ಪರಿಶ್ರಮ ಪ್ರತಿವಾಗಿ ಒಂದು ಹಣ್ಣಿನ ಗಿಡ ಬೆಳಿಬೇಕಾಗಿತ್ತು. ಆದ್ರೆ ಆ ಸಮಯದಲ್ಲಿ ನಿಂತ್ಕೊಂಡೋದ್ಮೇಲೆ ಮತ್ತೆ ಅದನ್ನ ಏನಾದ್ರು ಜೀವ ತುಂಬಬೇಕಂತ ಮತ್ತೆ ಪರಿಶ್ರಮ ಪಟ್ಟಾಗ ಅದಕ್ಕೆ ಒಂದು ಸಣ್ಣ ನೀರಿನ ಹಾನಿಯಾಗಿ ನಾನು ಮುಂದೆ ಬಂದು ಇದನ್ನ ಶುರು ಮಾಡ್ಕೊಳ್ಳಿ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಆ ಪ್ರಯತ್ನಕ್ಕೆ ನಮ್ಮ ಹಂಪಿಯ ಭಾಗದ ಎಲ್ಲ ಆ ದಿನ ನಮ್ಮ ಸಂಘಟನೆ ಪ್ರಾರಂಭವಾಯಿತು. ಮೊದಲೇ ದಿನದಿಂದ ಇಂದಿನವರೆಗೂ ನಮ್ಮ ಎಲ್ಲ ಪ್ರವಾಸಿ ಮನುಷ್ಯರ ಸಹಕಾರದಿಂದ ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಅದರ ಫಲವನ್ನ ಇಡೀ ನಮ್ಮ ಕರ್ನಾಟಕದಂತ ಎಲ್ಲ ನಾವು ಪ್ರವಾಸಿ ಮನುಷ್ಯರು ಪಡಿತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣ ಅಂದ್ರೆ ಆ ಸಂದರ್ಭದಲ್ಲಿ ಇದ್ದಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವ ಬೊಮ್ಮಾಯಿ ಸರ್ ಅವರು ಮತ್ತು ಕುಟುಂಬ ಸಮೇತ ಹಂಪಿಗೆ ಬಂದಾಗ ಆ ದಿನ ಮಾರ್ಗದರ್ಶನ ಮಾಡಿ ಅವರ ನಮ್ಮ ಹಂಪಿ ಮತ್ತು ಪ್ರವಾಸಿ ಮಹೋತ್ಸವ ಪರಿಸ್ಥಿತಿಯನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಎದುರಿಸುವಂತಹ ಕಷ್ಟಗಳನ್ನ ಬೇಡಿಕೊಂಡಾಗ ಅಮ್ಮನವರ ಸಹಾಯದಿಂದ ಮುಖ್ಯಮಂತ್ರಿ ಸರ್ ಅವರಿಗೆ ತಲುಪಿ ಸೊ ಆ ಸಮಯದಲ್ಲಿ ನಮ್ಮ ಪ್ರವಾಸೋದ್ಯಮ ಸಚಿವರಂತ ನಮ್ಮ ಅನ್ನದಾತ ಪ್ರಭು ಆನಂದ್ ಸಿಂಗ್ ಸರ್ ಅವರು ಇಡೀ ಸರ್ಕಾರ ನಮ್ಮ ಬೆನ್ನೆಲುಬಿಗೆ ನಿಂತ್ಕೊಂತು. ಆ ಇಡೀ ಸರ್ಕಾರ ಅಂತ ಕಂಡಾಗ ಅದಕ್ಕೊಂದು ಯೋಜನೆ ರೂಪಣೆ ಮಾಡೋದಕ್ಕೆ ನಮ್ಮ ಇಡೀ ಜೀವನವನ್ನ ಕಟ್ಟಿಕೊಟ್ಟಂತಹ ನಮ್ಮ ಇಲಾಖೆ ಮಾತೃ ಇಲಾಖೆ ಅದು ನಮ್ಮ ಪ್ರವಾಸೋದ್ಯಮ ಇಲಾಖೆ. ಆ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಿರ್ದೇಶಕರು ಮತ್ತು ಜಾಯಿಂಟ್ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ ಡಿಡಿ ಸರ್ ಎಡಿ ಸರ್ ಎಲ್ಲ ಪ್ರಮುಖ ಅಧಿಕಾರಿಗಳು ಆ ಒಂದು ಸರ್ಕಾರಕ್ಕೆ ಮಾರ್ಗಸೂಚಿಯನ್ನು ಕೊಟ್ಟು ಇವರ ಭವಿಷ್ಯನ ರೂಪಿಸಿ ಮಾಡಬೇಕಂತ ಅವರ ಎಲ್ಲರ ಪರಿಶ್ರಮದಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲಾ ಪ್ರವಾಸಿ ಮಹರ್ಷಿಗಳು ಇವತ್ತು 2000 to 5000, 5000 to 7000 ಹೋಗ್ತಾ ಇದೆ. ಬಟ್ 7000 ಅಲ್ಲ, ಇಡೀ ಕರ್ನಾಟಕದಂತ ಒಂದು ಕನಿಷ್ಠ ವೇತನ ಅಂತ ಒಂದಿದೆ. ಇನ್ನು ಮುಂದೆ ಅವ್ರು ಮತ್ತೆ ನಮ್ಮನ್ನ ಕೇಳದೇ ಬರಲಿಲ್ಲ ಅಂತೇಳಿ ಕನಿಷ್ಠ ವೇತನ ಸೇರಿಸಿ ಒಟ್ಟಿಗೆ ಕೊಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಪ್ರವಾಸದ ಮೇಲಕ್ಕೆ ತಗೊಳ್ತಾ ಇದೆ. ಆದಷ್ಟು ಬೇಗನೆ ನಮ್ಗೆಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ತಾರ ಅವರಿಗೆ. ಈ ಮೂಲಕ ನಾನು ಕರ್ನಾಟಕ ರಾಜ್ಯದ ಎಲ್ಲ ಪ್ರವಾಸ ಮಹರ್ಷ ಸಂಪರ್ಕ ಪರವಾಗಿ ಆ ಸಮಯದಲ್ಲಿ ನಮಗೆ ಅನ್ನದಾನ ಮತ್ತು ಭವಿಷ್ಯವನ್ನು ಕೊಟ್ಟಂತಹ ಎಲ್ಲ ಇಲಾಖೆ ಮತ್ತು ಸರ್ಕಾರಕ್ಕೆ ಈ ಮೂಲಕ ಗೌರವ ಸಲ್ಲಿಸ್ತಾ ಇದ್ದೀನಿ. ಈ ವಿಷಯವನ್ನು ಕಾಪಾಡಬೇಕು, ನಮ್ಮೆಲ್ಲರ ಭವಿಷ್ಯಕ್ಕೆ ತಾವೆಲ್ಲರೂ ಸ್ಫೂರ್ತಿಯಾಗಿರ್ಬೇಕು ಅಂತ ಈ ಮೂಲಕ ಇಡೀ ಸರ್ಕಾರಕ್ಕೆ ಮತ್ತು ಇಲಾಖೆಯ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.